ನಮಸ್ಕಾರ ಸ್ನೇಹಿತರೆ ತಮ್ಮಿಗೂ ಕೂಡ ರಸಪ್ರಶ್ನೆ ಸಂಚಿಕೆ ಎಪ್ಪತ್ತಾರಕ್ಕೆ ಸ್ವಾಗತ ಇಲ್ಲಿ ನಾವು ನಿಮ್ಮ ಒಂದು ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲೇ ಪ್ರಶ್ನೆ ಕೆಂಪು ಇರುವೆ ಅಥವಾ ಜೇನು ಹುಳುವಿನಿಂದ ಕಚ್ಚಿಸಿಕೊಂಡ ವ್ಯಕ್ತಿಯು ಚರ್ಮದ ಮೇಲೆ ಉರಿಯನ್ನು ಅನುಭವಿಸುತ್ತಾನೆ ಏಕೆಂದರೆ ಆಪ್ಷನ್ಗಳನ್ನು ನೋಡ್ತಾ ಇದ್ರಿ ಆಪ್ಷನ್ ಎ ಸಿಟ್ರಿಕ್ ಆಮ್ಲ ಬಿಡುಗಡೆ ಮಾಡ್ತದ ಆದ್ದರಿಂದಾಗಿ ಬಿ ಆಸ್ಟ್ರಿಕ್ ಆಮ್ಲ ಬಿಡುಗಡೆ ಮಾಡುವುದರಿಂದ ಸಿ ಫಾರ್ಮಿಕ್ ಆಮ್ಲ ಬಿಡುಗಡೆ ಮಾಡುತ್ತದೆ ಇನ್ನು ಡಿ ಮೇಲಿನ ಯಾವುದು ಅಲ್ಲ ಅನ್ನುವಂಥದ್ದು ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತದೆ ಯಾವುದಂದ್ರೆ ಫಾರ್ಮಿಕ್ ಆಮ್ಲವನ್ನು ಬಿಡುಗಡೆ ಮಾಡ್ತದ ಕೆಂಪು ಇರುವೆ ಫಾರ್ಮಿಕ್ ಆಮ್ಲವನ್ನು ಬಿಡುಗಡೆ ಮಾಡ್ತದ ಸೊ ಕೆಂಪು ಇರುವೆ ಅಥವಾ ಜೇನು ಹುಳುವಿನಿಂದ ಕಚ್ಚಿಸಿಕೊಂಡ ವ್ಯಕ್ತಿ ಮಾಡ್ತಾ ಏನ್ ಮಾಡ್ತಾನೆ ಚರ್ಮದ ಮೇಲೆ ಉರಿಯನ್ನು ಅನುಭವಿಸ್ತಾನೆ ಯಾಕಂದ್ರೆ ಈ ಒಂದು ಕೀಟಗಳೇನೇ ಇದ್ದಾವಲ್ಲ ಇವುಗಳು ಕಚ್ಚಿದಾಗ ವ್ಯಕ್ತಿಯ ದೇಹದ ದೇಹದ ಒಳಗೆ ಆಮ್ಲವನ್ನು ಸೇರಿಸ್ತಾವೆ ಇದರಿಂದಾಗಿ ಏನು ಉರಿಯನ್ನು ಅನುಭವಿಸ್ತಾನೆ ಇದು ಫಾರ್ಮಿಕ್ ಆಮ್ಲವಾಗಿರ್ತದೆ ಎರಡನೇ ಪ್ರಶ್ನೆ ಇವುಗಳಲ್ಲಿ ಯಾವುದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಕಂಡು ಬರ್ತದೆ ಮೊಸರು ನಿಂಬೆ ಸಾಬೂನು ಮಾದಳ ಅಥವಾ ಸಿಟ್ರಸ್ ಅಂತ ಹೇಳ್ತೀವಿ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾಬೂನಿನಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಕಂಡು ಬರ್ತದೆ ನೈಸರ್ಗಿಕ ಕೊಬ್ಬಿನಿಂದ ಸಂಶ್ಲೇಷಿಸಿದಂತಹ ಲೋಹೀಯ ಲವಣಗಳಿಗೆ ಸಾಬೂನ್ ಅಂತ ಕರೀತಾರೆ ಸೊ ಸಾಬೂನ್ ತಯಾರಿಸಲು ಪ್ರಾಣಿ ಕೊಬ್ಬು ಅಥವಾ ಕೊಬ್ಬಿನ ಎಣ್ಣೆ ಬೇಕಾಗ್ತದೆ ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಸೋಡಿಯಂ ಕ್ಲೋರೈಡ್ ಕೂಡ ಅವಶ್ಯಕವಾಗಿರ್ತದೆ ಇನ್ನು ಕೊಬ್ಬು ಎಂಬುದೇನ ಇದೆಯಲ್ಲ ಇದು ಹಲವು ಗ್ಲೆಝರೈಡ್ಗಳ ಮಿಶ್ರಣವಾಗಿರ್ತದೆ ಕೊಬ್ಬು ಎನ್ನುವಂಥದ್ದು ಸಾಬೂನನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ಗಳಂತಹ ಕ್ಷಾರದಿಂದ ಏನು ಮಾಡ್ತಾರೆ ಜಲ ವಿಭಜನೆಗೊಳಿಸುವುದರ ಮೂಲಕ ಈ ಒಂದು ಸಾಬೂನನ್ನು ತಯಾರಿಸ್ತಾರೆ ಈ ರೀತಿಯಾದಂತಹ ಸಾಬೂನು ಏನಾಗ್ತದೆ ತಯಾರಿಸುವ ಪ್ರಕ್ರಿಯೆಗೆ ಸಾಬೂನೀಕರಣ ಸಾಬೂನೀಕರಣ ಅಥವಾ ಸಫೋನಿಕೇಶನ್ ಅಂತ ಕರೀತಾರೆ ಸಫೋನಿಫಿಕೇಶನ್ ಅಂತ ಅಂತೇಳಿ ಕರೀತಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮ್ಯಾಕ್ಸ್ವೆಲ್ನ ಬಲಗೈ ನಿಯಮದ ಪ್ರಕಾರ ಹೆಬ್ಬರಳು ಯಾವ ದಿಕ್ಕನ್ನು ಸೂಚಿಸ್ತದ ಆಪ್ಷನ್ ಎ ವಿದ್ಯುತ್ ಪ್ರವಾಹ ಬಿ ಕಾಂತಕ್ಷೇತ್ರದ ಬಲರೇಖೆ ಸಿ ಕಾಂತೀಯ ರೇಖೆ ಆಪ್ಷನ್ ಡಿ ಮೇಲಿನ ಎಲ್ಲವನ್ನು ಅನ್ನುವಂಥದ್ದು ಸೊ ಸರಿಯಾದ ಉತ್ತರ ಎ ಆಗಿರ್ತದೆ ವಿದ್ಯುತ್ ಪ್ರವಾಹವನ್ನು ಮ್ಯಾಕ್ಸ್ನ ಮ್ಯಾಕ್ಸ್ವೆಲ್ನ ಬಲಗೈ ನಿಯಮದ ಒಂದು ಹೆಬ್ಬರಳು ತೋರಿಸ್ತದೆ ಸೊ ವಿದ್ಯುತ್ ವಾಹಕವಿರುವಂತಹ ಓಕೆ ವಿದ್ಯುತ್ ಪ್ರವಾಹವಿರುವಂತಹ ವಾಹಕದ ಸುತ್ತ ಉಂಟಾಗುವಂತಹ ಕಾಂತೀಯ ಬಲರೇಖೆಗಳನ್ನ ದಿಕ್ಕನ್ನು ಏನಪ್ಪ ಅಂದ್ರೆ ಈ ನಿಯಮದಿಂದ ತಿಳಿಪಡಿಸ್ತದ ಹೆಬ್ಬೆರಳು ಏನಿದೆ ಅಲ್ಲ ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಇನ್ನು ಇತರೆ ಬೆರಳುಗಳು ಕೂಡ ಕಾಂತ ಕಾಂತಕ್ಷೇತ್ರದ ಬಲರೇಖೆಗಳ ದಿಕ್ಕನ್ನು ತಿಳಿಸ್ತವೆ ಹೆಬ್ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ತಿಳಿಸಿದ್ರೆ ಇತರೆ ಬೆರಳುಗಳು ಕಾಂತಕ್ಷೇತ್ರದ ಬಲರೇಖೆಗಳ ದಿಕ್ಕನ್ನು ತಿಳಿಸ್ತವೆ ಕೆಳಗಿನವುಗಳಲ್ಲಿ ಯಾವುದು ಪ್ರಬಲವಾದ ಆಮ್ಲವಾಗಿದೆ ಅಸಿಟಿಕ್ ಆಮ್ಲ ಸಿಟ್ರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಮತ್ತು ಲ್ಯಾಕ್ಟಿಕ್ ಆಮ್ಲ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ ನೈಟ್ರಿಕ್ ಆಮ್ಲ ಇದು ಒಂದು ಪ್ರಬಲವಾದಂತಹ ಆಮ್ಲವಾಗಿರ್ತದೆ ಜೊತೆಗೆ ನೋಡ್ಬೋದಂತಹ ಆಮ್ಲಗಳಂತಂದರೆ ಸಲ್ಫುರಿಕ್ ಆಮ್ಲ ಅದಕ್ಕೆ ಗಂಧಕ ಆಮ್ಲ ಅಂತ ಕರಿತೀವಿ ಹೈಡ್ರೋಕ್ಲೋರಿಕ್ನ ಆಮ್ಲ ಇವು ಪ್ರಬಲವಾದ ಆಮ್ಲಗಳು ದುರ್ಬಲ ಆಮ್ಲಗಳು ಅಂತಂದರೆ ಕಾರ್ಬನಿಕ್ ಮತ್ತು ಅಸಿಟಿಕ್ ಆಮ್ಲಗಳಾಗಿರ್ತವೆ ಐದನೇ ಪ್ರಶ್ನೆ ಕೆಳಗಿನ ಯಾವ ಗ್ರಂಥಿಗಳಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಕಂಡು ಬರ್ತದ ಆಪ್ಷನ್ ಎ ಅಶ್ರು ಗ್ರಂಥಿ ಬಿ ಲಾಲಾರಸ ಗ್ರಂಥಿ ಸಿ ಪಿತ್ತಜನಕಾಂಗ ಡಿ ಜಟರ ಗ್ರಂಥಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದ ಜಠರ ಗ್ರಂಥಿ ಅನ್ನುವಂಥದ್ದು ಈ ಜಠರ ಗ್ರಂಥಿಗಳಿಂದ ಶ್ರವಿಕೆ ಆಗುವಂತಹ ವಸ್ತು ಜಠರ ರಸ ಆಗಿರ್ತದೆ ಈ ಒಂದು ಜಠರ ರಸದಲ್ಲಿ ಪೆಪ್ಸಿನ್ ಮತ್ತು ರೆನಿನ್ ಎನ್ನುವಂಥ ಕಿಣ್ವಗಳು ಕಂಡು ಬರ್ತವೆ ಪೆಪ್ಸಿನ್ ಮತ್ತು ರೆನಿನ್ ಎನ್ನುವಂಥ ಕಿಣ್ಮಗಳು ಕಂಡು ಬರ್ತವೆ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ಕೂಡ ಬರ್ತದೆ ಪರಮಾಣುವಿನ ರಾಸಾಯನಿಕ ವರ್ತನೆಯು ಯಾವುದನ್ನು ಅವಲಂಬಿಸಿರ್ತದೆ ಆಪ್ಷನ್ ಎ ನ್ಯೂಕ್ಲಿಯಸ್ನಲ್ಲಿರುವಂತಹ ಪ್ರೋಟಾನ್ಗಳ ಸಂಖ್ಯೆಯನ್ನು ಬಿ ಅದರ ದ್ರವ್ಯರಾಶಿಯ ಸಂಖ್ಯೆಯನ್ನು ಸಿ ನ್ಯೂಕ್ಲಿಯಸ್ ಅನ್ನು ಸುತ್ತುತ್ತಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಇನ್ನು ಡಿ ನ್ಯೂಕ್ಲಿಯಸ್ನಲ್ಲಿರುವಂತಹ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ ಅದು ನ್ಯೂಕ್ಲಿಯಸ್ ಅನ್ನು ಸುತ್ತುತ್ತಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಅವಲಂಬಿಸಿರ್ತದೆ ಅನ್ನುವಂಥದ್ದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಪರಮಾಣುವಿನ ಬೀಜ ಕೇಂದ್ರದ ಒಳಗೆ ಕಂಡು ಬರ್ತವೆ ಆದ್ದರಿಂದ ಇವುಗಳನ್ನು ನ್ಯೂಕ್ಲಿಯಾನ್ಗಳು ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ಕೂಡ ನಿರ್ದಿಷ್ಟ ಕಕ್ಷೆಯಲ್ಲಿ ಎಲೆಕ್ಟ್ರಾನ್ ಸುತ್ತಾ ಇರ್ತವೆ ಏಳನೇ ಪ್ರಶ್ನೆ ಸೂರ್ಯನ ಬೆಳಕು ಯಾವುದರ ಮೂಲಕ ಭೂಮಿಯ ಮೇಲೆ ಪ್ರಭಾವ ಬೀರ್ತದೆ ಅನ್ನುವಂಥದ್ದು ಇಲ್ಲೇ ಸಂಶ್ಲೇಷಣೆ ದ್ವಿತೀಯ ದ್ವಿತೀಯ ಸಂಶ್ಲೇಷಣೆ ಮತ್ತು ಗುರುತ್ವಾಕರ್ಷಣೆ ಅಂತಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರ್ತದೆ ದ್ವಿತೀಯ ಸಂಶ್ಲೇಷಣೆ ಅನ್ನುವಂಥದ್ದು ಸೂರ್ಯ ಒಂದೇ ಸೌರ ಮಂಡಲದ ಶೇಕಡ ತೊಂಬತ್ತೊಂಬತ್ತರಷ್ಟು ದ್ರವ್ಯ ರಾಶಿಯನ್ನು ಹೊಂದಿರ್ತದೆ ಸೂರ್ಯನ ಬೆಳಕು ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಭೂಮಿಯ ಬಹುತೇಕ ಎಲ್ಲ ಜೀವಿಗಳಿಗೂ ಕೂಡ ಆಧಾರವಾಗಿದ್ದು ಭೂಮಿಯ ಹವಾಮಾನದ ಮೇಲೂ ಇದು ಏನು ಮಾಡ್ತದ ಪ್ರಭಾವವನ್ನು ಬೀರ್ತದ ಎಂಟನೇ ಪ್ರಶ್ನೆ ಫೋಟೋಸಿಂಥೆಸಿಸ್ ಅಥವಾ ಬೆಳಕಿನ ಪ್ರಭಾವ ಅಂತ ಏನು ಹೇಳ್ತೇವಲ್ಲ ಈ ಒಂದು ಫೋಟೋಸಿಂಥೆಸಿಸ್ ಆಗಲು ಸೂಕ್ತವಾದಂತಹ ತರಂಗಾಂತರವಿರುವಂತಹ ಬೆಳಕು ಯಾವುದಾಗಿರ್ತದ ಆಪ್ಷನ್ ಎ ನೀಲಿ ಬಿ ಹಸಿರು ಸಿ ಕಿತ್ತಳೆ ಇನ್ನು ಡಿ ಹಳದಿ ಹಾಗಾದರೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅದು ಎ ಆಗಿರ್ತದೆ ನೀಲಿ ಅನ್ನುವಂಥದ್ದು ಈ ಫೋಟೋಸಿಂಥಸಿಸ್ ಆಗಲು ಸೂಕ್ತವಾದಂತಹ ತರಂಗಾಂತರ ಇರುವಂಥ ಬೆಳಕು ನೀಲಿ ಬಣ್ಣದ ಬೆಳಕಾಗಿರ್ತದೆ ಒಂಬತ್ತನೇ ಪ್ರಶ್ನೆ ಕಾಮನ ಬಿಲ್ಲಿನಲ್ಲಿ ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣದ ಮಧ್ಯೆ ಇರುವಂತಹ ಬಣ್ಣ ಯಾವುದು ಆಪ್ಷನ್ಗಳಲ್ಲಿ ನೋಡ್ತಾ ಇದ್ದೀರಾ ನೀಲಿ ಕೆಂಪು ಹಳದಿ ಮತ್ತು ಬಿಳಿ ಇವುಗಳಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹಳದಿ ಆಗಿರ್ತದೆ ಈ ಕಾಮನ್ ಕಾಮನ ಬಿಲ್ಲಿನಲ್ಲಿ ಕಂಡು ಬಂದಂಥ ಬಣ್ಣಗಳಂತಂದರೆ ಕೆಂಪು ರೆಡ್ ಕಿತ್ತಳೆ ಆರೆಂಜ್ ಅಂತ ಹೇಳ್ತೀವಿ ಇಂಗ್ಲೀಷ್ ಒಳಗಡೆ ಹಳದಿ ಎಲ್ಲೋ ಹಸಿರು ಗ್ರೀನ್ ನೀಲಿ ಬ್ಲೂ ಊದಾ ನೀಲಿ ಅಥವಾ ಇಂಡಿಗೋ ಬಣ್ಣ ಅಂತ ಕರಿತೀವಿ ಇನ್ನು ನೇರಳೆ ಬಣ್ಣ ಅಂತಂದರೆ ವಾಯ್ಲೆಟ್ ಈ ರೀತಿಯಲ್ಲಿ ಒಟ್ಟು ಏಳು ಬಣ್ಣಗಳು ಈ ಕಾಮನ ಬೆಲ್ಲಿನಲ್ಲಿ ಕಂಡು ಬರುತ್ತವೆ ಜಾನುವಾರುಗಳಲ್ಲಿ ಕಾಲು ಬಾಯಿ ಕಾಯಿಲೆಯು ಇದರಿಂದ ಉಂಟಾಗ್ತದೆ ಯಾವುದರಿಂದ ಆಪ್ಷನ್ ಎ ವೈರಸ್ ವಿ ಬ್ಯಾಕ್ಟೀರಿಯಂ ಸಿ ಫಂಗೈ ಆಪ್ಷನ್ ಡಿ ಆಲ್ಗೈ ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ ವೈರಸ್ನಿಂದ ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ಕಂಡು ಬರ್ತದೆ ಭಾರತ ಏನಂತಂದರೆ ಹಾಲು ಉತ್ಪಾದನೆಯಲ್ಲಿ ಜಗತ್ತಿನಲ್ಲೇ ಮೊದಲ ಸ್ಥಾನದಲ್ಲಿ ಕಂಡು ಬರ್ತಾ ಇದೆ ಇನ್ನು ಜಾಗತೀಕರಣ ಉದಾರೀಕರಣ ನೀತಿಯಂತೆ ಆಮದು ರಫ್ತಿನಲ್ಲಿ ಕೂಡ ಭಾಗವಹಿಸುವಂತಹ ರಾಷ್ಟ್ರಗಳು ಸಾಂಕ್ರಾಮಿಕ ರೋಗಗಳಿಂದ ಮುಕ್ತವಾಗಿರಬೇಕು ಎನ್ನುವ ನೀತಿ ಭಾರತದ ಪಾಲಿಗೆ ಒಂದು ರೀತಿ ಉರ್ಲಾಗಿದೆ ಸೊ ಈ ರೀತಿಯಾಗಿ ಏನಂತಂದರೆ ಕಾಯಿ ಈ ಒಂದು ಕಾಲುಬಾಯಿ ರೋಗ ಇಂದು ನಿನ್ನೆಯದೆಲ್ಲ ಈ ಹಲವಾರು ಹಿಂದಿನ ದಿನಗಳಲ್ಲಿಂದಲೂ ಕೂಡ ನಾವು ನೋಡ್ತಿದ್ದೀವಿ ಈ ರೋಗ ಬರ್ತಾ ಇದೆ ಸೊ ಉತ್ತರಾಂಚಲ ರಾಜ್ಯದ ಮುಕ್ತೇಶ್ವರದಲ್ಲಿ ಈ ಒಂದು ರೋಗದ ಸಂಶೋಧನಾ ಕೇಂದ್ರವನ್ನು ನೋಡ್ತಾ ಇದ್ದೀವಿ ಹತ್ತೊಂಬತ್ತು ನೂರ ಈ ಒಂದು ಕೇಂದ್ರ ಸ್ಥಾಪಿತವಾಗಿದೆ ಈ ಒಂದು ಕೇಂದ್ರ ಏನು ಮಾಡ್ತಾ ಇದೆ ಈ ಕಾಲುಬಾಯಿ ರೋಗಕ್ಕೆ ಮದ್ದನ್ನ ಚಿಕಿತ್ಸೆಯನ್ನು ನೀಡುವಂಥ ಒಂದು ಔಷಧಿಗಳನ್ನು ಕಂಡುಹಿಡಿಯುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಸೊ ಫ್ರೆಂಡ್ಸ್ ನೀವು ಕೂಡ ಏನಾದರೂ ಕೆ ಎಸ್ ಅಥವಾ ಎಫ್ ಡಿ ಎ ಮತ್ತು ಇನ್ನಿತರೆ ಪರೀಕ್ಷೆಗಳಿಗೆ ಒಂದು ಅಭ್ಯಾಸವನ್ನು ನಡೆಸಿದರೆ ನೀವು ಕೂಡ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ಗೆ ಜಾಯಿನ್ ಆಗ್ಬೋದಾಗಿರ್ತದ ಸೊ ನೀವು ಅಲ್ಲಿ ಸೇರಿಕೊಳ್ಳಬೇಕಾದ್ರೆ ಉಪಯೋಗಿಸ್ಬೇಕಾಗಿರುವಂಥ ಕೋಡ್ ರಮೇಶ್ ಒನ್ ಟು ಒನ್ ಕೋಡ್ ಆಗಿರ್ತದೆ ಅಥವಾ ರಮೇಶ್ ಲೈವ್ ಅನ್ನೋದು ಇಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಏನು ಮಾಡಬೇಕು ಅಂತಂದರೆ ನೀವು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಡೌನ್ಲೋಡ್ ಮಾಡಿಕೊಳ್ಬೇಕು ಡೌನ್ಲೋಡ್ ಮಾಡಿಕೊಂಡ ನಂತರ ಇಲ್ಲಿ ಪ್ಲಸ್ ಅಂತ ಬಟನ್ ತೋರಿಸದ ಅಥವಾ ಕ್ಲಾಸ್ ಅಂತ ಇರ್ತದೆ ಕ್ಲಾಸ್ ಅಂತ ಇರ್ತದೆ ಅದ್ರ ಮೇಲೆ ಏನು ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಪೇಜ್ ಬರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ ಒಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ಅಥವಾ ಒಂದು ವರ್ಷದ್ದು ಯಾವುದು ಬೇಕೋ ಆ ಸಬ್ಸ್ಕ್ರಿಪ್ಷನ್ ಆಯ್ಕೆ ಮಾಡ್ಕೊಳ್ಳಿ ಕಂಟಿನ್ಯೂ ಬಟನ್ ಓದ್ಕೊಳ್ಳಿ ಅವಾಗ ಇಲ್ಲಿ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಂಟರ್ ರೆಫ್ರಲ್ ಕೋಡ್ ಅಂತ ಕೇಳ್ತದ ಅಲ್ಲಿ ಮಾಡಿ ರಮೇಶ್ ಲೈವ್ ಅಂತ ಹಾಕ್ಕೊಳ್ಳಿ ಆರ್ ಎಮ್ ಇ ಎ ಎಮ್ ಇ ಎಸ್ ಎಚ್ ಆರ್ ಎಮ್ ಇ ಎಸ್ ಎಚ್ ಎಲ್ ಐ ವಿ ಇ ಸ್ಪೇಸ್ ಕೊಡಬೇಡಿ ಕಂಟಿನ್ಯೂ ಆಗಿ ರಮೇಶ್ ಲೈವ್ ಅಂತ ಹಾಕ್ಕೊಳ್ಳಿ ರಮೇಶ್ ಲೈವ್ ಆರ್ ಎ ಎಮ್ ಇ ಎಸ್ ಎಚ್ ಎಲ್ ಐ ವಿ ಇ ಅಂತ ಕೋಡ್ ಹಾಕ್ಕೊಂಡು ಅಪ್ಲೈ ಬಟನ್ ಒತ್ಕೊಳ್ಳಿ ಆವಾಗೇನಾಗತ್ತಾ ಸಪೋಸ್ ಇಲ್ಲಿ ಸೆವೆನ್ ತೌಸಂಡ್ ಒಂದು ವರ್ಷದ್ದು ನೀವು ಫೀಸ್ ಏನಾದ್ರು ತೊಗೊಂತಿದ್ದೀರಿ ಅಂತಂದರೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಸಪೋಸ್ ಒಂದು ಮೂರು ತಿಂಗಳಿಗೆ ನೀವೇನೋ ತೊಗೊಂಡ್ರೆ ಮೂರುವರೆ ಸಾವಿರ ಇದೆ ಮೂರು ತಿಂಗಳಿಗೆ ನಿಮ್ಗೆ ಏನಾಗುತ್ತೆ ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ಡಿಸ್ಕೌಂಟಾಗಿ ಬರ್ತದೆ ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿಗಳು ಸೊ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ ಆವಾಗ ಪ್ರೊಸಿಟು ಪೇಮೆಂಟನ್ನು ಒತ್ಕೊಂಡಾಗ ಪೇಮೆಂಟ್ ಆಪ್ಷನ್ ಹೋಗಂತ ಅಲ್ಲಿ ನೀವು ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು ನಿಮ್ಮ ಎ ಟಿ ಎಮ್ ಕಾರ್ಡ್ ಆಗಿರ್ಬೋದು ಪೇ ಟಿ ಎಮ್ ಗೂಗಲ್ ಪೇ ಯಾವುದ್ರ ಮುಖಾಂತರ ಆದರೂ ಕೂಡ ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಇದರ ಲಾಭವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಆ ಜೊತೆಗೆ ಕೆ ಎಸ್ ಟೆಸ್ಟ್ ಸಿರೀಸ್ ಕೂಡ ಇದೇ ತಾರೀಕು ಇಪ್ಪತ್ತೇಳರಿಂದ ಸ್ಟಾರ್ಟ್ ಆಗ್ತಿದೆ ಇಪ್ಪತ್ತೇಳರಿಂದ ಏನಂತಂದರೆ ಕೆ ಎಸ್ ಟೆಸ್ಟ್ ಸಿರೀಸ್ ಸ್ಟಾರ್ಟ್ ಆಗ್ತದೆ ಕೆ ಎಸ್ ಟೆಸ್ಟ್ ಸಿರೀಸ್ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ ಆ ಟೆಸ್ಟ್ ಬಗ್ಗೆ ಡಿಸ್ಕಷನ್ ಕೂಡ ವಿಡಿಯೋದಲ್ಲಿ ಸಿಗ್ತಾ ಇದೆ ಇದರ ಲಾಭವನ್ನು ಪಡ್ಕೊಳ್ಳಿ ಹಿಂದೆ ಜಾಯ್ನ್ ಆಗಿ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ನನಗೆ ಕೇಳಿ ನಾನು ಅದರ ಆನ್ಸರ್ ನೀಡ್ತೀನಿ ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಂಥ ಹಲವಾರು ವಿಡಿಯೋಗಳನ್ನು ನೀವು ನೋಡಬಹುದು ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು